ಹೆಬ್ರಿ ತಾಲೂಕಿನ ಮಡಮಕ್ಕಿ ಗ್ರಾಮದ ಹಂಜ ಊರು ನಮ್ಮೂರು. ನಮ್ಮೂರಿಗೆ ಪ್ರಮುಖವಾಗಿ ನಕ್ಸಲೇಟ್ ಪೀಡಿತ ಪ್ರದೇಶ ಅಂತ ಗುರುತಿಸಿಕೊಂಡಿರುವಂತಹ ಪ್ರದೇಶ ನಮ್ಮೂರು. ನಮಗೆ ಮೂಲಭೂತ ಸೌಕರ್ಯದ ಸಮಸ್ಯೆ ಇದೆ, ಮೂಲಭೂತ ಸೌಕರ್ಯಗಳು ಸರಿಯಾಗಿಲ್ಲ. ಅದರಲ್ಲೂ ಹೆಚ್ಚಾಗಿ ಕಾಡುವಂಥದ್ದು ನೆಟ್ವರ್ಕ್ ಸಮಸ್ಯೆ. ಈಗಂತೂ ಕೊರೋನಾ ಕಾಯಿಲೆಯಿಂದ ತರಗತಿಗಳು, ಇಲ್ಲಿ 30 ಅಧಿಕ ವಿದ್ಯಾರ್ಥಿಗಳು ಬೇರೆ ಬೇರೆ 1ನೇ ತರಗತಿಯಿಂದ ಆರಂಭಗೊಂಡು ಪದವಿ, ಸ್ನಾತಕೋತ್ತರ, ಡಿಗ್ರಿ, ಡಿಪ್ಲೊಮಾ ಹೀಗೆ ಅನೇಕ ವಿಭಾಗದಲ್ಲಿ ವ್ಯಾಸಂಗವನ್ನು ಮಾಡ್ತಿದ್ದಾರೆ. ಹಾಗೆ ನಮ್ಮೂರಿನಲ್ಲಿ ಶಿಕ್ಷಕ ಹಾಗೂ ಬೇರೆ ಬೇರೆ ವೃತ್ತಿಯಲ್ಲಿರುವಂಥವ್ರು ಇದ್ದಾರೆ. ಈಗ ಕೊರೋನಾ ಕಾರಣದಿಂದ ರಜೆ ಇರೋದ್ರಿಂದ ಆನ್ಲೈನ್ ತರಗತಿಗಳು ಹಾಗೂ ವರ್ಕ್ ಫ್ರಮ್ ಹೋಮ್ ಎನ್ನುವಂಥ ಇದು ನಡೀತಾ ಇದೆ. ಆದರೆ ನೆಟ್ವರ್ಕ್ ಸಮಸ್ಯೆ ನಮ್ಮೂರಲ್ಲಿ ತುಂಬ ಇರೋದ್ರಿಂದ ಇಲ್ಲಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸನ್ನು ಅಟೆಂಡ್ ಆಗಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಇಲ್ಲಿನ ವೃತ್ತಿಯಲ್ಲಿರುವಂಥವ್ರು, ಶಿಕ್ಷಕ ವೃತ್ತಿಯಲ್ಲಿರುವಂಥವ್ರು, ಹಾಗೆ ಬೇರೆ ಬೇರೆ ಯೂನಿವರ್ಸಿಟಿ ಪ್ರೊಫೆಸರ್ಗಳು ಕೂಡ ಇಲ್ಲಿನ ಸ್ಥಳೀಯರಿದ್ದಾರೆ. ಅವರಿಗೆ ಕೂಡ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳನ್ನು ನಡೆಸಲಿಕ್ಕೂ ಕೂಡ ಸಮಸ್ಯೆ ತುಂಬ ಕಾಡ್ತಾ ಇದೆ. ಇಲ್ಲಿ ನಾವು ಏನು ಇಲ್ಲಿಂದ ಕಾರಿಮನೆ ಮುಂದಕ್ಕೆ ಎಡಮಲೆ ಪ್ರದೇಶಗಳು ಇಲ್ಲಿಂದ 5-6 ಕಿಲೋಮೀಟರ್ ಇದೆ, ಅಲ್ಲಿ ಅಂತೂ ನೆಟ್ವರ್ಕ್ ಸಿಗೋದೇ ಇಲ್ಲ. ಈ ಒಂದು ಭಾಗದಲ್ಲಿ ಎಲ್ಲ ಕಂಪನಿಯ 4G ನೆಟ್ವರ್ಕ್ ಸಿಗುತ್ತೆ. ಆದರೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ನಮ್ಮ ಊರಿರೋದ್ರಿಂದ ಹೆಚ್ಚಾಗಿ ಇಲ್ಲಿ ಮಳೆ ಬೀಳ್ತದೆ. ಈ ಸಂದರ್ಭದಲ್ಲಿ ಮಳೆ ಬೀಳುವ ಸಂದರ್ಭದಲ್ಲಿ ನಮಗೆ ಇಲ್ಲಿ ಕೂತ್ಕೊಂಡು ಪಾಠ ಕೇಳಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಈ ಮೊಬೈಲನ್ನು ಹಿಡ್ಕೊಂಡು ಪಾಠ ಕೇಳಲಿಕ್ಕೆ ಆಗುದಿಲ್ಲ. ಹಾಗೆ ಮಳೆ ಬರುವ ಸಂದರ್ಭದಲ್ಲಿ ನಮ್ಮೂರಲ್ಲಿ 1, 2, 3, 4 ದಿನ ಕರೆಂಟ್ ಕೂಡ ಇರೋದಿಲ್ಲ. ಕರೆಂಟ್ ಇಲ್ಲದಿದ್ದರೆ ಮೊಬೈಲಲ್ಲಿ ಚಾರ್ಜ್ ಕೂಡ ಇರೋದಿಲ್ಲ, ತರಗತಿಗಳನ್ನು ಅಟೆಂಡ್ ಆಗಲಿಕ್ಕೆ ಕೂಡ ಆಗೋದಿಲ್ಲ. ನಾನು ಕೂಡ MCOM ವಿಭಾಗದಲ್ಲಿ, ಸ್ನಾತಕೋತ್ತರ ವಿಭಾಗದಲ್ಲಿ ವ್ಯಾಸಂಗವನ್ನು ಮಾಡ್ತಿದ್ದೇನೆ. ನಮಗೂ ಕೂಡ ಇದೀಗ 1-1.5 ತಿಂಗಳಿಂದ ತರಗತಿಗಳನ್ನು ಆರಂಭಿಸಿದ್ದಾರೆ. ಆದರೆ ನನಗೆ ಈಗ ಕ್ಲಾಸಿಗೆ ಹೋಗ್ಲಿಕ್ಕೆ, ನಾನಿನ್ನು 5-6 ಕ್ಲಾಸ್ ಕೂಡ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕಂದರೆ ಅಂಥ ಸಮಸ್ಯೆ ನಮಗಿದೆ. ಸಾಕಷ್ಟು ಬಾರಿ ನಾವು ಇದನ್ನು ಜನಪ್ರತಿನಿಧಿಗಳಿಗಾಗಿರ್ಬೋದು ಅಥವಾ ಉನ್ನತ ಅಧಿಕಾರಿಗಳಿಗೂ ಕೂಡ ಮನವಿಯನ್ನು ಮಾಡಿದ್ದೇವೆ, ನಮಗೆ ನೆಟ್ವರ್ಕ್ ಸಮಸ್ಯೆಯನ್ನು ಕಲ್ಪಿಸಿಕೊಡಿ, ನಮ್ಮ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡಿ ಅಂತ. ಆದರೆ ಯಾವುದೇ ಪ್ರಯೋಜನ ಆಗದಿರುವಂಥದ್ದು ತುಂಬ ಬೇಸರದ ಸಂಗತಿ. ನಾನು ಮಾಧ್ಯಮ ಮಿತ್ರರಲ್ಲಿ ನನ್ನ ಮನವಿಯನ್ನು ಮಾಡ್ತೇನೆ, ನಮ್ಮ ಸಮಸ್ಯೆಯನ್ನು ನೀವು ಬಿತ್ತರಿಸಿ, ನಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀವು ಕಲ್ಪಿಸಿಕೊಡ್ತೀರಿ. ಇಲ್ಲಿನ ವಿದ್ಯಾರ್ಥಿಗಳು ಏನೋ ತರಗತಿಯಿಂದ ವಂಚಿತರಾಗ್ತಿದ್ದಾರೆ ಅಥವಾ ಇಲ್ಲಿನ ವೃತ್ತಿಯಲ್ಲಿರುವಂಥವರು ಕೂಡ ವರ್ಕ್ ಫ್ರಮ್ ಹೋಮ್ ಹೀಗೆ ನೆಟ್ವರ್ಕ್ ಸೌಲಭ್ಯದಿಂದ ಅಥವಾ ವೈಯಕ್ತಿಕ ಕಾರಣಕ್ಕೂ ಕೂಡ ಇವತ್ತು ನೆಟ್ವರ್ಕ್ ಎಲ್ಲರಿಗೂ ಕೂಡ ಅವಶ್ಯಕ. ನಮ್ಮೂರಿನ ಜನರು ಅದರಿಂದ ವಂಚಿತರಾಗ್ತಿದ್ದಾರೆ. ಆ ಸಮಸ್ಯೆಯನ್ನು ತಾವು ಬಿತ್ತರಿಸಿ ಅದಕ್ಕೆ ಒಂದು ಪರಿಹಾರವನ್ನು ತಾವು ನಮಗೆ ಕಲ್ಪಿಸಿಕೊಡ್ತೀರಿ ಅನ್ನುವಂಥ ಒಂದು ನಂಬಿಕೆ ನಮ್ಮದು. ಥ್ಯಾಂಕ್ ಯು. ನನ್ನ ಹೆಸರು ಶಬರಿಶಾನಾನ್, ತರಗತಿ 4ನೇ ತರಗತಿ. ಕೊರೋನಾ ಕಾಯಿಲೆಯಿಂದ ನಮ್ಮ ಶಾಲೆಗಳೆಲ್ಲ ರಜೆ ಇದೆ. ಆದ ಕಾರಣ ನಮ್ಮ ಪಾಠಗಳನ್ನು ಟೀಚರ್ ವಾಟ್ಸಪ್ನಲ್ಲಿ ಕಳಿಸುತ್ತಿದ್ದಾರೆ. ನಮ್ಮ ಮನೆಯಲ್ಲಿ ಅದನ್ನು ಕೇಳಲು ನೆಟ್ವರ್ಕ್ ಇಲ್ಲ. ಆದ್ದರಿಂದ 2 ಕಿಲೋಮೀಟರ್ ಇರುವ ಗುಡ್ಡಕ್ಕೆ ಬಂದು ಪಾಠವನ್ನು ಕೇಳುತ್ತಿದ್ದೇವೆ.